ತಂದೇ ಒಂದು ಕಾಲದಲ್ಲಿ ಒಂದು ಮಾತಾಡಿದ್ರು ಹಸಿರು ಹುಲ್ಲನ್ನು ಕಂಡಾಗ ಹಸುವು ಹರ್ಷಿಸುವಂತೆ ಅಗಲಿದ ಪತಿಯನ್ನು ಕಂಡಾಗ ಸತಿಯು ಸಂತೋಷ ಪಡುವಂತೆ ಯುದ್ಧ ಎಂಬ ಮಾತುಗಳನ್ನು ಕೇಳಿದಾಗ ಕೃಷ್ಣ ನನ್ನ ಗುಜಗಳು ಕುಣಿತವೆ ಅಂತ ಆಡಿದವರು ನಮ್ಮಪ್ಪ ಅವರು ಮಗನಾಗಿ ನಾನು ಯುದ್ಧಕ್ಕೆ ಎಂದಿ ಎಂದಿಟ್ಟೆ ಅಂತಾರೆ ಹಿಂದಡಿ ಇಟ್ಟೆ ಅಂತಾರೆ ನಮ್ಮ ಮನತನದ ಗೌರವ ಏನಾಗ್ಬೇಕು ಓದು ಏನು ಓದಿದ್ದಾನೆ ಎನ್ನುವುದಕ್ಕಿಂತಲೂ ಮಾಡ್ತಿರುವ ವೃತ್ತಿಯಲ್ಲಿ ಅವನೆಷ್ಟು ಎಷ್ಟು ಶ್ರದ್ಧೆ ಇಟ್ಟುಕೊಂಡಿದ್ದಾನೆ ಶ್ರದ್ಧೆಯಿಂದ ನಾವು ಯಾವ ಕೆಲಸ ಬೇಕಾದ್ರೂ ಮಾಡ್ಲಿಕ್ಕೆ ಅದ್ರಲ್ಲಿ ನಮಗೆ ಶ್ರದ್ಧೆ ಉಂಟು ಅಂತ ಆದರೆ ಅದು ಅವನನ್ನು ಬೆಳೆ ಈಗ್ಲೇ ತೊಂದರೆ ಇಲ್ಲ ನೋಡಿ ಆಗ ಕಲೆ ಇತ್ತು ಇರೋ ನನ್ನತ್ರ ಕೆಲವು ಫೋಟೋ ಉಂಟು ಕಡೆಗೆ ಬೇಕಾದ್ರೆ ತೋರಿಸ್ತೇನೆ ಆ ವೇಷಕ್ಕೊಂದು ಅಂಧಾಕಾರ ಇಲ್ರಿ ಹಾಗಂತ ಕೆಲವೇ ಜನರು ಹೇಳಬಾರದು ಅದೇ ಯಕ್ಷಗಾನ ಅಂತ ಇದ್ದಾರೆ ಈಗ ವೇಷದ ಸೌಂದರ್ಯವೇ ಬೇರೆ ಅಲ್ಲವ ಕಾಳಿಯನ್ನ ಅವರ ಸಾಲಿ ಗ್ರಾಮಕ್ಕೆ ಬಂದ ಮೇಲೆ ಇದು ಭೂಷಣನೊಬ್ಬನ ಮಾತಲ್ಲ ಯಕ್ಷರಂಗದ ಚಿತ್ರಣವೇ ಬದಲಾಗಿ ಹೋಯಿತು ಅದರ ಮೊದಲೆಲ್ಲ ಹಿರಿಯವರು ಒಂದಷ್ಟು ಜನ ಸಮಯ ಕಲೀಲಿಕ್ಕಾಗಿ ಆಟಕ್ಕೆ ಬರ್ತಾ ಇದ್ರು ಯಾವಾಗ ಕಾಳಿಂಗ ನಾವು ಪ್ರವೇಶ ಆಯ್ತೋ ಸಾಲಿಗ್ರಾಮ ಮೇಳಕ್ಕೆ ಆಗ ಯುವ ಕಲಾವಿದರು ಕಾಲೇಜಿನ ಮಕ್ಕಳು ಚಿಕ್ಕ ಬರ್ಲಿಕ್ಕೆ ಆರಂಭಿಸಿದ್ರು ಅದೊಂದು ಯಕ್ಷಗಾನದಲ್ಲಿ ಒಬ್ಬ ಯುಗ ಪ್ರವರ್ತಕ ಯಾರು ಕೇಳಿದ್ರೆ ಅದು ಕಾಳಿಂಗ ನಾವು ಅಭಿಮಾನಿ ದೇವರುಗಳು ಅಂತ ರಾಜಕುಮಾರ್ ಹೇಳಿದ್ರು ಅದು ನೂರಕ್ಕೂ ನೂರು ಸತ್ಯ ಒಬ್ಬ ಕಲಾವಿದರನ್ನು ಬೆಳೆಸುದಿದ್ರೆ ಅಭಿಮಾನಿಗಳು ನಮಸ್ಕಾರ ವೀಕ್ಷಕರೇ ಕುಂದಾಪುರ ಡಾಟ್ ಕಾಮ್ ಮಾತುಕತೆ ಸಾಧಕರ ಜೊತೆ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಬಡಗತಿಟ್ಟಿನ ಯಕ್ಷರಂಗ ಕಂಡ ಅಪ್ರತಿಮ ಕಲಾವಿದ ತೀರ್ಥಹಳ್ಳಿ ಗೋಪಾಲಾಚಾರ್ಯರು ತನ್ನ ಕಲಾ ಪ್ರೌಢಿಮೆ ಗಟ್ಟಿ ಹೆಜ್ಜೆ ದಿಟ್ಟ ಮಾತು ಸರಳ ವ್ಯಕ್ತಿತ್ವದ ಮೂಲಕ ಕಲಾರಂಗದಲ್ಲಿ ಸುದೀರ್ಘವಾಗಿ ತೊಡಗಿಸಿಕೊಂಡವರು ಮತ್ತು ಗುರುತಿಸಿಕೊಂಡವರು ಮಲೆನಾಡಿನ ಮಗನಾದ ಗೋಪಾಲ ಆಚಾರ್ಯರು ಕರಾವಳಿಯಲ್ಲಿ ತನ್ನ ಬದುಕನ್ನು ಕಂಡುಕೊಂಡವರು ತನ್ನ ಕಲಾ ಪ್ರೌಢಿಮೆಯ ಮೂಲಕ ಸಾವಿರಾರು ಅಭಿಮಾನಿ ವರ್ಗವನ್ನು ಗಳಿಸಿಕೊಂಡವರು ಅವರ ಬದುಕಿನ ಪಯಣವನ್ನು ಅವರ ಯಕ್ಷರಂಗದ ಹಾದಿಯನ್ನು ಒಂದಿಷ್ಟು ತಿಳಿಯೋಣ ಬನ್ನಿ ಕುಂದಾಪುರ ಡಾಟ್ ಕಾಮ್ನ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್ ನಿಮಗೂ ವೀಕ್ಷಕ ಬಂಧುಗಳಿಗೂ ನಮಸ್ಕಾರ ಸರ್ ಮೊದಲಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡ್ಕೊಂಡಿದ್ರಿ ಆ ಬಗ್ಗೆ ತಮಗೆ ಅಭಿನಂದನೆಗಳು ಈ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡ್ಕೊಳ್ಳೋ ಹೊತ್ತಿಗೆ ತಮಗೆ ಅರವತ್ತಾರು ವರ್ಷ ವಯಸ್ಸಾಗಿತ್ತು ಹೌದು ಪ್ರಶಸ್ತಿ ಬಂದಿದೆ ಈ ಬಗ್ಗೆ ಸರ್ ಅದೊಂದು ವಿಶೇಷ ಮರೆಯಲಾಗದ ದಿನ ಒಂದು ಅರವತ್ತಾರನೇ ವರ್ಷದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕಾರ್ಯಕ್ರಮ ಅರವತ್ತಾರು ಜನರಿಗೆ ಪ್ರಶಸ್ತಿ ಪ್ರಧಾನ ಕಾರ್ಯಕ್ರಮ ಅದರಲ್ಲಿ ನಾನು ಒಬ್ಬ ನನಗೀಗ ನಡೀತಾ ಇರೋದು ಅರವತ್ತಾರು ವರ್ಷದ ವರ್ಷ ಇದೊಂದು ಅದ್ಭುತವೇ ಅಲ್ವಾ ಖಂಡಿತ ದೇವರ ನಿರ್ಮಿಸಿದ ಸಂಯೋಗ ಅಷ್ಟೇ ಸರ್ ತಮ್ಮ ಸುದೀರ್ಘ ಯಕ್ಷಗಾನ ಪಯಣದಲ್ಲಿ ಸುಮಾರು ಐವತ್ತು ವರ್ಷಗಳ ಕಲಾ ಸೇವೆ ಮಾಡಿದಿರಿ ಇದರಲ್ಲಿ ನೀವು ಸಾಕಷ್ಟು ಪಾತ್ರಗಳನ್ನು ನಿರ್ವಹಿಸಿದ್ರಿ ಸಾಕಷ್ಟು ಜನರನ್ನ ಭಾಗವತರನ್ನ ಕಲಾವಿದರನ್ನ ನೋಡಿದ್ರಿ ಸಾಕಷ್ಟು ಅಭಿಮಾನಿಗಳನ್ನು ಗಳಿಸ್ಕೊಂಡಿದ್ರಿ ಇದನ್ನೆಲ್ಲ ನೋಡಿದಾಗ ಈ ಕಲಾ ಸೇವೆಯಿಂದ ಒಂದು ಹಂತದಲ್ಲಿ ನಿವೃತ್ತಿ ವೃತ್ತಿಪರ ಮೇಳದಿಂದ ನಿವೃತ್ತಿ ಪಡ್ಕೊಂಡಿದ್ದೀರಿ ಈ ಹೊತ್ತಿಗೆ ನಿಮ್ಗೆ ಎಂತ ಅನ್ಸುತ್ತೆ ಸರ್ ಇಷ್ಟು ವರ್ಷದಲ್ಲಿ ಏನಿಲ್ಲ ನಾನು ಹುಟ್ಟಿನಿಂದ ವಿಶ್ವಕರ್ಮ ನಮ್ಮ ತಂದೆಗೆ ಒಟ್ಟು ಐದು ಜನ ಮಕ್ಕಳು ನಾವು ನಾನು ಎರಡನೇ ನಾಲ್ಕು ಗಂಡು ಒಂದು ಹೆಣ್ಣು ನಮ್ಮ ತಂದೆಯವರು ಮತ್ತು ಅಣ್ಣ ತಮ್ಮ ಎಲ್ಲ ಕಾರ್ಪೆಂಟರ್ ಕೆಲಸದವರು ನನಗೆ ಅದು ಯಾವುದೂ ಇರಿದೆ ಕಲೆಯ ಕುರಿತಾಗಿ ಆಸಕ್ತಿ ಹುಟ್ಟಿತು ಅದರ ಬೆನ್ನತ್ತಿ ಬಂದೆ ಈಗ ಕಂಡ್ರೆ ನನ್ನ ನಿವೃತ್ತಿ ಜೀವನದಲ್ಲಿ ನಾನು ಇದಕ್ಕೆ ಬಂದದ್ದು ಬಹುಶಃ ದೈವಾನುಗ್ರಹ ಅಭಿಮಾನಿಗಳ ಆಶೀರ್ವಾದ ಅಂತ ಭಾವಿಸ್ತೇನೆ ತೃಪ್ತಿ ಉಂಟು ನನಗೆ ಸಂತೃಪ್ತಿ ಇದೆ ಖಂಡಿತ ಉಂಟು ನೀವು ಹೇಳಿದಾಗೆ ತಾವು ವಿಶ್ವಕರ್ಮರು ಹೌದು ನೀವು ಕಾರ್ಪೆಂಟರ್ ಹೊತ್ತು ಎಂದು ಮುಂದುವರಿಸಬೇಕಿತ್ತು ಆದರೆ ಕಲಾ ಸೇವೆಗೆ ನೀವು ಮುಡಿತು ಆಗಿ ಇಡತ್ರಿ ಅದು ಒಲಿಲಿಲ್ಲ ಯಾಕೆ ಏನು ಅಂತ ಗೊತ್ತಿಲ್ಲ ಹಾಗಂತ ಅಣ್ಣ ಮರದ ಕೆಲಸ ಮಾಡ್ತಾನೆ ತಮ್ಮ ಮಾಡ್ತಾನೆ ನಾನು ಕೆಲವು ಸಮಯ ಹೋಗಿದ್ದೇನೆ ಅದು ಯಾಕೋ ಏನು ನನ್ನನ್ನು ಎಳೆದಿದ್ದೇ ಕಲೆ ಯಕ್ಷಗಾನ ಕಲೆ ಹಾಗಾದ್ರೆ ನಿಮ್ಮ ಬಾಲ್ಯ ಬಾಲ್ಯ ಹೇಗಿತ್ತು ಅಂದರೆ ಅದಕ್ಕೆ ಕಲೆಗೇನು ಪೂರಕ ವಾತಾವರಣ ಏನಾದ್ರು ಇತ್ತ ಪ್ರಥಮವಾಗಿ ನಾವು ತೀರ್ಥಹಳ್ಳಿ ಪೇಟೆಯಲ್ಲಿ ಕುಶಾವತಿ ಅಂತ ಅಲ್ಲಿದ್ದವರು ನಮ್ಮ ಜೀವನ ಸಾಧಾರಣ ನನಗೊಂದು ಎರಡು ಮೂರು ವರ್ಷ ಆಗುವಲ್ಲಿಂದಲೂ ನೆನ್ಪುಂಟು ನನಗೆ ಅಲ್ಲಿಂದ ಶಾಲೆಗೆ ಬಂದೆ ಅಲ್ಲಿಯೂ ಸರ್ಕಾರಿ ಶಾಲೆ ಒಂದು ಕಿಲೋಮೀಟರ್ ದೂರ ನಡೆದು ಬರಬೇಕಿತ್ತು ಅದು ಏನೋ ಹೋಯ್ತು ಎರಡನೇ ತರಗತಿವರೆಗೆ ಅಲ್ಲಿ ಓದಿದೆ ಆಮೇಲೆ ನಮ್ಮ ತಂದೆಯವರು ಅದು ಯಾಕೋ ಊರು ಬಿಟ್ಟು ಹಳ್ಳಿಗೆ ಹೋದ್ರು ಅದೆಲ್ಲ ನಂಗೆ ಈಗ ನೆನಪು ಸಾಲದು ಆದರೆ ಹಳ್ಳಿಗೆ ಹೋಯ್ತು ಅಲ್ಲಿಂದ ಶಾಲೆ ಅಂದ್ರೆ ತುಂಬಾ ದೂರ ಗದ್ದೆ ಬೆಲೆ ನಡ್ಕೊಂಡು ಬರಬೇಕಿತ್ತು ಅಲ್ಲಿಂದ ನನ್ನ ವಿದ್ಯಾರ್ಥಿ ಜೀವನ ಮೊಟಕಾಯ್ತು ಆಮೇಲೆ ಸ್ವಲ್ಪ ಸಮಯ ತಂದೆಯವರೊಟ್ಟಿಗೆ ಓಡಾಡ್ತಾ ಕೆಲಸ ಮಾಡಲಿಕ್ಕೆ ಶಕ್ತಿ ಇರಲೇ ಏನು ಆರು ಎಂಟು ವರ್ಷದ್ದು ಹೋಗಪ್ಪ ನಾನು ಹಾಗೆ ಅಲ್ಲಿ ಘಟ್ಟದಲ್ಲಿ ಯಕ್ಷಗಾನ ಬಹಳ ವಿರಳ ನಮ್ಮ ತಂದೆಯವರು ಹವ್ಯಾಸಿ ಕಲಾವಿದರಾಗಿದ್ದರು ಭಾಗವತ್ಗೆ ಭಾಗವತಗೆ ಮಾಡ್ತಿದ್ರು ಮೊದಲೇ ಮಾಡ್ತಿದ್ ಬರ್ತಿದ್ರು ಹೀಗೆ ಅವರು ಅಲ್ಲೊಮ್ಮೆ ಇಲ್ಲೊಮ್ಮೆ ಯಕ್ಷಗಾನಕ್ಕೆ ಹೋಗುವಾಗ ನನ್ನನ್ನು ಜೊತೇಲಿ ಕರ್ಕೊಂಡು ಹೋಗ್ತಿದ್ರು ಮತ್ತು ಯಾವುದೋ ಬಯಲಾಟದ ಮೇಳಗಳೆಲ್ಲ ಬರ್ತಾ ಇದ್ದಾಗ ಆಗಲೂ ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ರು ಅದರ ಆಸಕ್ತಿ ಹೆಚ್ಚಾಯಿತು ಹೀಗೆ ಬೆಳೀತಾ ಬೆಳೀತಾ ಬಂದಾಗೆ ನನಗೊಂದು ಹತ್ತು ಹನ್ನೊಂದು ವರ್ಷ ಆಗುವಾಗ ಅಲ್ಲಿ ಒಬ್ಬರು ಕೃಷ್ಣೋಜಿರಾವ್ ಅಂತಹ ಒಬ್ಬರು ಹವ್ಯಾಸಿ ಕಲಾವಿದರೆ ನನಗೆ ಹೊರ ಪ್ರಾಥಮಿಕವಾಗಿ ಹೆಜ್ಜೆ ಇತ್ಯಾದಿ ಇತ್ಯಾದಿ ಹೇಳಿಕೊಡ್ಲಿಕ್ಕೆ ಆರಂಭಿಸಿದ್ರು ಮತ್ತು ಚಿಕ್ಕ ಮೇಳ ಅಂತ ಮಾಡ್ತಿತ್ತು ಆಗ ನವರಾತ್ರಿಗೆ ಮತ್ತು ದೀಪಾವಳಿಗೆ ಮಾತ್ರ ಅದಕ್ಕೆಲ್ಲ ಕರ್ಕೊಂಡು ಹೋಗ್ತಾ ಇದ್ರು ಹಾಗಾಗಿ ನನಗೆ ಮೂಲ ಗುರುಗಳು ಒಂದು ತಂದೆ ಅವರು ಎರಡನೇ ಅವರು ಕೃಷ್ಣವೀರಾವ್ ಹಾಗೆ ಬೆಳೀತಾ ಬಂದೆ ಎರಡನೇ ನನ್ನ ಹದಿನಾಲ್ಕನೇ ವಯಸ್ಸಿನಲ್ಲಿ ಆಗ ನನಗೆ ಮರದ ಕೆಲಸದಲ್ಲಿ ಆಸಕ್ತಿಯೂ ಇರಲಿಲ್ಲ ದೋಷ ಒಟ್ಟು ತಿರುಗಾಡ್ತಾ ಇದ್ದೆ ಅಲ್ಲಿ ತೀರ್ಥದಲ್ಲಿ ಒಂದು ಮೇಳ ಇತ್ತು ರಂಜದ ಕಟ್ಟೆ ಮೇಳ ಅಂತ ಅಲ್ಲಿ ಬಂದು ಗೆಜ್ಜೆ ಕಟ್ಟಿದೆ ಅದ್ರ ಬಗ್ಗೆ ಒಲವು ಹೆಚ್ಚಾಯ್ತು ಹಾಗಾಗಿ ಮೇಳವೇ ಜೀವನ ನಿಮ್ಮ ವೃತ್ತಿಪರ ಮೇಳ ಅಂತ ಹೇಳಿದ್ರೆ ರಂಜತ್ ಕಟ್ಟೆ ಮೇಳ ಆರಂಭದ ಮೇಳ ಈಗ ಆರಂಭದಿಂದ ಒಂದು ನಲವತ್ತಾರು ವರ್ಷ ತನಕ ಬೇರೆ ಬೇರೆ ಮೇಳದಲ್ಲಿ ಸೇವೆ ಸಲ್ಲಿಸಿದ್ರೆ ಯಾವ್ದೆಲ್ಲ ಮೇಳ ಮತ್ತೆ ಆ ಮೇಳದ ಜೊತೆಗಿನ ನಿಮ್ಮ ನಂಟ ಹೆಂಗಿತ್ತಂತೆ ಪ್ರಥಮದ ಮೇಳ ಅಂದ್ರೆ ಆಗಿನ ವ್ಯವಸ್ಥೆಗಳೆಲ್ಲ ತುಂಬಾ ತುಂಬ ಕಷ್ಟ ಯಾವುದೇ ವೆಹಿಕಲ್ ಇಲ್ಲಲ್ಲ ಎತ್ತಿನ ಗಾಡಿಯಲ್ಲಿ ಮೇಳದ ಸಾಮಾನುಗಳೆಲ್ಲ ಹೋಗ್ತಾ ಇತ್ತು ಊರಿಂದ ಊರಿಗೆ ಆಟ ಆಡುವ ಜಾಗಕ್ಕೆ ಕಲಾವಿದರೆಲ್ಲ ನಡ್ಕೊಂಡೇ ಹೋಗುದಾಗಿತ್ತು ಆದ್ರೆ ನನಗೆ ಯೋಗ ಅಂತ ಹೇಳಿದ್ರೆ ನಾನು ತುಂಬಾ ಸಣ್ಣವಲ್ಲ ಆ ಎತ್ತಿನ ಗಾಡಿಯವ್ರನ್ನ ಗಾಡಿ ಮೇಲೆ ಹಾಕೊಂಡು ಆದ್ರಿಂದ ಆ ಕಷ್ಟಗಳು ಹೆಚ್ಚು ಗೊತ್ತಾಗಲಿಲ್ಲ ಆದ್ರೆ ಆಗ ಮೇಳಕ್ಕೆ ಕಲಾವಿದರಿಗೆ ಉಳಿಲಿಕ್ಕೆ ಬಿಡೋದ್ ವ್ಯವಸ್ಥೆ ಅಂತ ಇರಲಿಲ್ಲ ಆಟ ಆಗುವ ಜಾಗದಲ್ಲಿ ಎಲ್ಲೋ ಒಂದು ಮರದ ಅಡಿಯಲ್ಲಿ ಅಡುಗೆ ಮಾಡುವುದು ಹಾಗೂ ಮಲ್ಕೊಳ್ಳುವುದು ಹೀಗೆ ಯಕ್ಷಗಾನ ಬೆಳೆದು ಬಂದದ್ದು ಹಾಗೆ ಆಮೇಲೆ ಅಲ್ಲಿಂದ ಎರಡು ವರ್ಷ ತಿರುಗಾಟ ಮಾಡಿ ನಾಗರ ಕೊಡುಗೆ ಅಂತ ಮಾಡುವುದೇ ಅದು ಮತ್ತೆ ಒಂದು ವರ್ಷ ಟೆಂಟ್ ಆಯಿತು ಅಲ್ಲಿ ಒಳ್ಳೊಳ್ಳೆ ಕಲಾವಿದರೆಲ್ಲ ಸಿಕ್ಕಿದ್ರು ನಾಗರ ಕೊಡುಗೆಯಲ್ಲಿ ನಗರ ಜಗ್ನ ಸೆಟ್ಟು ಮತ್ತೆ ಮಳವಳ್ಳಿ ಅಂತ ಸೆಟ್ಟು ಜನ್ನಾಡಿ ಗೋಪಣ್ಣ ಗೋಪಾಲಣ್ಣ ಜನ್ನಾಡಿ ಬಸವಣ್ಣ ಇವರೆಲ್ಲ ಸಿಕ್ಕಿದ್ರು ನಗರ ಜಗನ್ನಾಥರು ಪ್ರಸಿದ್ಧ ಮತ್ತು ಪ್ರಬುದ್ಧ ನಿಮಗೆಲ್ಲ ಗೊತ್ತುಂಟು ಹೇಳಿದ್ರಿ ಅಂತವರ ಉಡ್ನಾಟ ಎಲ್ಲ ಸಿಕ್ತು ಹಾಗೆ ಅಲ್ಲಿಂದ ಬಿಟ್ಟು ಎರಡು ವರ್ಷ ತಿರುಗಾಟ ಮಾಡಿ ಗೋಳಿಘಾಟಿಗೆ ಬಂದೆ ಅಲ್ಲಿ ನಾಲ್ಕು ವರ್ಷ ತಿರುಗಾಟ ಮಾಡಿದ್ದೆ ಅಲ್ಲಿ ಹೋಗಿ ಯಾರು ಎಲ್ಲಿ ಇದ್ರು ಐದು ಪಾಯಿದ್ರು ಬೇರೆ ಬೇರೆ ಕಲಾವಿದ್ರೆಲ್ಲ ಇದ್ರು ನಾಲ್ಕು ವರ್ಷ ಅಲ್ಲಿಂದ ತಿರುಗಾಟ ಮಾಡಿ ಹಾಗೆ ಸಾಲಿ ಹೋದೆ ಅಲ್ಲಿ ಮಾತ್ರ ಅದ್ಭುತ ಕಲಾವಿದರು ಸಿಕ್ಕಿದ್ರು ಜಲವಳ್ಳಿ ವೆಂಕಟೇಶ್ ರಾವ್ ಹಿರಿಯರ ಮಂಜುನಾಯ್ಕರು ಹರಾಟೆ ಮಂಜುನಾಥ ಕೋಟ ವೈಕುಂಠ ಮತ್ತು ಒಬ್ಬರು ಸೀನ್ ನಾಯಕರು ಅಂತ ಹೀಗೆ ಬೇರೆ ಬೇರೆ ಕಲಾವಿದರೆಲ್ಲ ಸಿಕ್ಕಿದ್ರು ಒಂದು ವರ್ಷ ಎರಡನೇ ವರ್ಷ ಕಾಳಿಂಗ ನಾವ್ರು ಬಂದರು ಕಾಳಿಂಗ ಅವರ ಸಾಲಿ ಗ್ರಾಮಕ್ಕೆ ಬಂದ ಮೇಲೆ ಇದು ಭೂಷಣನೊಬ್ಬನ ಮಾತಲ್ಲ ಯಕ್ಷರಂಗದ ಚಿತ್ರಣವೇ ಬದಲಾಗಿ ಹೋಯಿತು ಅದರ ಮೊದಲೆಲ್ಲ ಹಿರಿಯವರು ಒಂದಷ್ಟು ಜನ ಸಮಯ ಕಲಿಕ್ಕಾಗಿ ಆಟಕ್ಕೆ ಬರ್ತಾ ಇದ್ರು ಯಾವಾಗ ಕಾಳಿಂಗ ನಾವು ಪ್ರವೇಶ ಆಯ್ತು ಸಾಲಿಗ್ರಾಮ ಮೇಳಕ್ಕೆ ಆಗ ಯುವ ಕಲಾವಿದರು ಕಾಲೇಜಿನ ಮಕ್ಕಳು ಚಿಕ್ಕ ಬರ್ಲಿಕ್ಕೆ ಆರಂಭಿಸಿದ್ರು ಅದೊಂದು ಯಕ್ಷಗಾನದಲ್ಲಿ ಒಬ್ಬ ಯುಗ ಪ್ರವರ್ತಕ ಯಾರು ಕೇಳಿದ್ರೆ ಅದು ಕಾಳಿಂಗ ಅವರು ಮಾತ್ರ ಮೆತ್ತಲ್ಲ ಅವ್ರ ಜೊತೆಗಿದ್ದ ಕಲಾವಿದರನ್ನು ಕೂಡ ಬೆಳೆಸಿಬಿಟ್ಟರು ಅದು ಈಗ ಕೆಲವರು ಮಾತಿಗೆಲ್ಲ ಹೇಳಿದುಂಟು ಓ ಅವರು ಕಾಳಿಗೆ ಆಟ್ರ ಹಾಗೆ ಓ ಇವರು ಕಾಳಿಗಿನ ಆಟ್ರ ಹಾಗೆ ಹೇಳಬಾರ್ದು ಯಾಕೆಂದ್ರೆ ಸೂರ್ಯ ಒಬ್ಬನೇ ಚಂದ್ರ ಒಬ್ಬನೇ ಆಕಾಶಕ್ಕೆ ಸಾಟಿ ಯಾವುದಕ್ಕೆ ಆಕಾಶವೇ ಕಾಳಿಂಗಿನಾಟಕ್ಕೆ ಮತ್ತೊಂದು ಸಾಟಿ ಇಲ್ಲ ಕೇವಲ ಹತ್ತೊಂಬತ್ತು ವರ್ಷದ ಹುಡುಗ ಒಬ್ಬ ಪ್ರಸಂಗಕರ್ತ ಅದ್ಭುತ ಭಾಗವತ ನಿರ್ದೇಶಕ ಅಂತ ಒಂದು ಪ್ರತಿಭೆ ಬರಬೇಕಾದ್ರೆ ಹತ್ತೊಂಬತ್ತನೇ ವರ್ಷದಲ್ಲಿ ಏನು ಸಾಧ್ಯ ಅದು ದೈವಿ ಬಂದ ಅವರಿಗೆ ಸಿದ್ಧಿ ಅದು ಅವರಿಗೆ ಅವರೇ ಸಾಟಿ ಅದಕ್ಕೆ ಮತ್ತೊಂದು ಸಾಟಿ ಇಲ್ಲ ಆ ಕಾಲದಲ್ಲಿ ನಾಗಶ್ರೀ ಅಂತ ಒಂದು ಪ್ರಸಂಗ ಬರೆದ್ರು ನಾನು ಅದರಿಂದ ಮೊದಲು ಬೀಟ್ ವೇಷ ಎಲ್ಲ ಮಾಡ್ತಿದ್ದೆ ಅಲ್ಲಿಂದ ಪುರುಷ ವೇಷ ಮಾಡಲಿಕ್ಕೆ ಪ್ರಾರಂಭಿಸಿದೆ ಶೈಥಿಲ್ಯ ಅಂತ ಒಂದು ಪಾತ್ರ ಅದು ಬಹುಶಃ ಸಾಮಾನ್ಯವಾಗಿ ಈಗಿನ ವಾತಾವರಣದಲ್ಲಿ ಬಯಲಾಟದ ವಾತಾವರಣದಲ್ಲಾದ್ರೆ ನಾಲ್ಕು ಗಂಟೆ ಹೊತ್ತಿಗೆ ಎಲ್ಲ ನಿದ್ದೆ ಮಾಡುವ ಹೊತ್ತು ಅಲ್ವಾ ಒಂದು ಪ್ರೇಕ್ಷಕರೆಲ್ಲ ನಾಲ್ಕು ಗಂಟೆಗೆ ಪ್ರವೇಶ ಆ ಪ್ರವೇಶಕ್ಕಾಗಿ ಕಾದು ಕೂತ್ಕೊಳ್ತಾ ಇದ್ರು ಜನ ಅದು ಕಳಗಿನವರು ಪ್ರಭಾವ ಹಾಗೆ ಆ ಪ್ರಸಂಗದಿಂದ ನಾನು ಪ್ರಚಾರಕ್ಕೂ ಬಂದೆ ಒಂದು ದಿವಸ ಅವರೇ ನನ್ನನ್ನು ಅಭಿಮನ್ಯು ಮಾಡಿಸೋದು ಅವರೇ ಹೌದು ಒಂದು ಅಭಿಮನ್ಯು ಮಾಡ್ತಾರೆ ನನಗಾಗ ಹುಡುಗಾಟಿಗೆ ಉತ್ಸಾಹ ಮಾಡಬೇಕು ಅಂತ ಮಾಡಿದೆ ಒಂದೆರಡು ಫೇಲ್ ಆಗಿದೆ ಆಗಲಿಲ್ಲ ಅಂತಲ್ಲ ಫೇಲ್ ಆದವ ನಾನು ಮತ್ತೆ ಚಾಲೆಂಜ್ ಆಗಿ ತಕೊಂಡೆ ಆಮೇಲೆ ಹಿಂತಿರುಗಿ ತಿರುಗಿ ನೋಡಲಿಲ್ಲ ಅಭಿಮನ್ಯು ಮಾಡ್ತಾ ಮಾಡ್ತಾ ಎಲ್ಲಿವರೆಗೆ ಬಂತು ಕೇಳಿದರೆ ನನಗೆ ಅರವತ್ತು ವರ್ಷ ಆದರೂ ಅರವತ್ತರ ಅಭಿಮನ್ಯು ಅಂತ ಹೇಳಿದ್ರು ಇದು ಸಾರ್ಥಕದ ಕ್ಷಣ ಖಂಡಿತ ಸಿರ್ಸಿ ಹೋದೆ ಪಂಚಲಿಂಗೇಶ್ವರ ಮೇಳ ಅಲ್ಲಿಯೂ ಒಳ್ಳೊಳ್ಳೆ ಕಲಾವಿದರೆಲ್ಲ ಸಿಕ್ಕಿದ್ರು ಜಟ್ಟಾಣಿ ಅವರು ಅವರು ಸಾಲಿಗ್ರಾಮ ಮೇಳದಲ್ಲಿಯೂ ಸಿಕ್ಕಿದ್ರು ನನಗೆ ಅಲ್ಲಿ ಜಟ್ಟಾಣಿಯವರು ಗೋಡೆಯವರು ಇತ್ಯಾದಿ ಇತ್ಯಾದಿ ತುಂಬ ಜನ ಕಲಾವಿದರು ಒಡನಾಟ ಆಗಿದೆ ಅವರು ಹಾಗೆ ಬೆಳಿಲಿಕ್ಕಾಗದೆ ಹೋದ್ರು ಅವರ ಮಾರ್ಗದರ್ಶನ ಅಂತೂ ಖಂಡಿತ ಪಡೆದಿದ್ದೇನೆ ನಾನು ಹಾಗೆ ಆಮೇಲೆ ಅಲ್ಲಿಂದ ಬೆಡೂರು ಮೇಳಕ್ಕೆ ಬಂದೆ ನೋಡಿ ಇಪ್ಪತ್ತೇಳು ವರ್ಷ ಬೇಡೂರು ಮೇಳಕ್ಕೆ ಬಂದ ಆ ಕ್ಷಣದಿಂದ ಹೆಚ್ಚಾಗಿ ನಾಯಕ ಪಾತ್ರವನ್ನೇ ಮಾಡಿದೆ ನಾನು ಎಲ್ಲ ಪ್ರಸಂಗ ಹೊಸ ಪ್ರಸಂಗಗಳಲ್ಲ ಹಾಗಾಗಿ ನಾಯಕ ಪಾತ್ರವನ್ನೇ ಮಾಡಿದೆ ಅರವತ್ತು ವರ್ಷ ಆದ ಮೇಲೆ ಮಗನಿಗೂ ಒಂದು ವಿದ್ಯಾಭ್ಯಾಸ ಆಯಿತು ಉದ್ಯೋಗವೂ ಸಿಕ್ತು ಹಾಗಾಗಿ ನನಗೆ ಸಾಕು ಅಂತ ಅನ್ನಿಸ್ತು ಮತ್ತು ನನಗೆ ಆರೋಗ್ಯದಲ್ಲಿಯೂ ನಾನು ಸ್ವಲ್ಪ ಶುಗರು ಬಿ ಪಿ ಇದೆಲ್ಲದ್ರಿಂದ ನಿರಂತರ ಕೆಲಸ ಮಾಡಲಿಕ್ಕೆ ಆಗುದಿಲ್ಲ ಅಂತ ಆಗುತ್ತೆ ಹಾಗೆ ಹಾಗಾಗಿ ನಾನೇ ನಿವೃತ್ತಿ ಘೋಷಣೆ ಮಾಡಿಬಿಟ್ಟೆ ಅದನ್ನ ಅಭಿಮಾನಿಗಳು ಮತ್ತು ಮೇಳದವರು ಅದೂರಿಯಾಗಿ ಮಾಡಿಬಿಟ್ರು ಯಾವ ಕಲಾವಿದ ಗುಸಿಗಿದೆ ಇದ್ದ ಸೌಭಾಗ್ಯ ಸಿಕ್ಕಿದೆ ತಾವೇ ಹೇಳಿದಾಗೆ ಸಾಕಷ್ಟು ಮೇರು ಕಲಾವಿದರ ಒಡ್ನಾಟ ನಿಮಗಿತ್ತು ಅಂದರೆ ಕಾಳಿಂಗ್ ನೌಡ್ರು ಇರ್ಬೋದು ಚಿಟ್ಟಾಣಿಯವರು ಇರ್ಬೋದು ಹಾಗೆ ಭಾಳಷ್ಟು ಕಾಂಕ್ಷೆಗಾನ ಕಲಾವಿದರು ಅಂದರೆ ಅದರ ವಿಶೇಷವಾಗಿ ಕಾಳಿಂಗ್ ನೌಡ್ರು ಅವರ ಒಡ್ನಾಟ ನಿಮ್ಮ ಜೊತೆ ಹೇಗಿತ್ತು ಅಂತ ಹೇಳಿ ಅಂದರೆ ವೈಯಕ್ತಿಕವಾಗಿ ನನ್ನ ಮೇಲೆ ಪ್ರೀತಿ ಇತ್ತು ಆದರೆ ಅವರು ವ್ಯಕ್ತಿತ್ವ ಹೇಗೆ ಕೇಳಿದರೆ ಎಲ್ಲ ಕಲಾವಿದರನ್ನು ತುಂಬ ಪ್ರೀತಿಸ್ತಿದ್ರು ಆದ್ರೆ ಯಾರು ತಿರುತ್ತಿರಲಿಲ್ಲ ಅವರ ಮುಖಭಾವ ನೋಡಿದಾಗ ಅವರು ಏನು ಯೋಚನೆ ಮಾಡ್ತಾರೆ ಅನ್ನೋದು ಉಳಿದವ್ರಿಗೆ ಗೊತ್ತಾಗ್ತಿತ್ತು ಅಂತ ಒಂದು ವ್ಯಕ್ತಿತ್ವ ಅವರು ಅವರಿಂದ ಕಲಾವಿದ ಹಿರಿಯ ಅವನಿಂದ ಅವರಿಂದ ಹಿರಿಯ ಕಲಾವಿದರು ಕೂಡ ಅವರಿಂದ ಕಲಿಯುದಿತ್ತು ಅದು ಅವರ ವ್ಯಕ್ತಿತ್ವ ಮತ್ತೆ ಯಾವ ಕಲಾವಿದ್ರು ಹಿಂತಿರುಗಿ ನೋಡ್ಲಿಕ್ಕಿಲ್ಲ ಈಗ ಸಾಧಾರಣವಾಗಿ ರಂಗಸ್ಥಳದಲ್ಲಿ ಎಲ್ಲ ಕಲಾವಿದರು ಭಾಗವಹಿಸ್ ಹಿಂತಿರುಗಿ ನೋಡ್ತಾರಲ್ಲ ಕಾಳಿಂಗನ ಅವ್ರನ್ನು ನೋಡ್ಲಿಕ್ಕೆ ಇಲ್ಲ ಆದ್ರೆ ಅವ್ರು ಏನ್ ಅಂತ ನಮ್ಗೆ ಗೊತ್ತಾಗ್ತಿತ್ತು ನಾವೇನ್ ಮಾಡ್ತೇವೆ ಅಂತ ಅವ್ರಿಗೆ ಅರ್ಥ ಆಗ್ತಿತ್ತು ಏನೋ ಒಂದು ಅದು ಅದು ಬುತ್ತವೆ ಅದಕ್ಕೆಲ್ಲ ಎಂತ ಹೇಳಲಿಕ್ಕೂ ಇಲ್ಲ ಒಂದು ಮಾತು ಇದೇ ಪೇಡೂರು ಮೇಳದಲ್ಲಿ ದಾರೇಶ್ವರರು ತುಂಬಾ ವರ್ಷ ಇದ್ರು ಮೇಳವನ್ನು ನಡೆಸಿದ್ರು ಅವರ ರಂಗ ತಜ್ಞತೆ ರಂಗ ತಾಂತ್ರಿಕತೆ ನಿಮಗೆಲ್ಲರಿಗೂ ಅಲ್ಲ ಊರು ಊರಿಗೆ ದಾದೇಶ್ವರ ಅಂತ ಹೇಳಿದ್ರೆ ರಂಗ ಮಾಂತ್ರಿಕ ಅಂತ ಹೇಳ್ತಿದ್ರು ಮೇರು ಕಲಾವಿದ್ರು ಪ್ರಶ್ನೆ ಇಲ್ಲ ಆಮೇಲೆ ರಾಘವಾಚಾರರು ಬಹುಶಃ ನಾನು ಕೊಟ್ಟರೆ ಜಾತಿ ಮಗನ ವೃದ್ಧಿ ಇರ್ತಾರೆ ಅಂತ ಹೇಳಿದ್ರು ಕಲೆಗೆ ಜಾತಿ ಇಲ್ಲ ಅಲ್ವಾ ಈಗ ಪ್ರಸ್ತುತ ಬಡಗಿನಲ್ಲಿ ಕಾಳಿಂಗನ ಆವಡರನ್ನು ನೆನಪಿಸುವ ಅತ್ಯಂತ ಜನಪ್ರಿಯತೆ ಹೊಂದಿರುವ ಅಷ್ಟೇ ದಕ್ಷ ಭಾಗವತ ಯಾರು ಕೇಳಿದ್ರೆ ಅದು ಜನ್ಸಾಲೆ ರಾಘವೇಂದ್ರ ಆಚಾರ್ಯ ಅನುಮಾನ ಇಲ್ಲ ನಾನು ಜಾತಿಯಿಂದ ಹೇಳುವುದಿಲ್ಲ ಅವರಿಂದ ಹಿರಿಯನಾಗಿ ರಂಗದಲ್ಲಿ ತುಂಬ ಅನುಭವ ಇದ್ದುದರಿಂದ ಅವರ ಕುರಿತಾಗಿ ತಿಳ್ಕೊಂಡು ಹೇಳ್ತಾ ಇದ್ದೇನೆ ಅನುಮಾನ ದೇವರು ಅವರಿಗೆ ತುಂಬಾ ಒಳ್ಳೇದು ಮಾಡಲಿ ಇನ್ನೂ ಎತ್ತರ ಕೇಳಲಿ ತುಂಬ ಖುಷಿ ಪಡ್ತಾ ಇದ್ದೇನೆ ತಾವೊಬ್ರು ಹಿರಿಯರಾಗಿ ಇನ್ನು ಕಿರಿಯ ಕಲಾವಿದರ ಬಗ್ಗೆ ಇರುವಂತಹ ಹಾರೈಕೆ ತಮ್ಮ ಅದು ಅದು ತಮ್ಮ ದೊಡ್ಡತನವನ್ನು ದೊಡ್ಡತನ ಅಲ್ಲ ಈಗ ನೋಡಿ ಕಲೆಗೆ ಮಾಕ್ಚರ್ಯ ಇಲ್ಲ ಅವ ಯಾರೇ ಇರ್ಬೋದು ಅವರ ವ್ಯಕ್ತಿತ್ವ ಹಾಗೆ ಏನು ಆ ಒಂದು ಪಾತ್ರದ ಪದ್ಯಗಳನ್ನ ನಾನು ರಸಗಳಲ್ವಾ ನವ ರಸಗಳು ಅದನ್ನು ಅನುಭವಿಸಿ ಅವರು ಜನಸಾಲೆಯವರು ಒಬ್ಬ ಭಾಗವತ ಅಲ್ಲಿ ಕೂತ್ರು ಕೂಡ್ಲೆ ಭಾಗವತ ಅಲ್ಲ ಕಲಾವಿದರನ್ನು ತಿಳಿಬೇಕು ಆ ಭಾವವನ್ನು ತಿಳಿಬೇಕು ಕಲಾವಿದರ ಸಾಮರ್ಥ್ಯ ಗೊತ್ತಿರಬೇಕು ಅದನ್ನು ತಿಳಿದುಕೊಂಡು ಈಗ ರಂಗದಲ್ಲಿ ವ್ಯವಸ್ಥಾ ಇದ್ದಾರೆ ರಾಘವೇಂದ್ರಾಚಾರ್ಯ ಅದರಿಂದ ಮೆಚ್ಚುಗೊಳ್ತಾ ಇದ್ದಾರೆ ನಾವು ಪ್ರಾಥಮಿಕ ಶಿಕ್ಷಣವನ್ನ ಅರ್ಧಕ್ಕೆ ಮಟ್ಟ ಆದರೆ ರಂಗದಲ್ಲಿ ನಿಂತಾಗ ತಮ್ಮ ಹೆಜ್ಜೆಗೂ ತಾಳಕ್ಕೂ ಮೇಳಕ್ಕೂ ಇದರಲ್ಲಿ ಯಾವುದು ಕೂಡ ಶಿಕ್ಷಣ ಕಡಿಮೆ ಇದೆ ಅನ್ನುವಂಥ ಯಾವುದೇ ಲವಲೇಶಗಳು ಕಾಣಿಸೋದಿಲ್ಲ ನಿಮ್ಮ ವ್ಯಕ್ತಿತ್ವದಲ್ಲಿ ನಿಮ್ಮ ಮಾತುಗಾರಿಕೆಯಲ್ಲಿ ನಿಮ್ಮ ಹೆಜ್ಜೆಯಲ್ಲಿ ಇರ್ಬೋದು ಅದು ಹೆಂಗೆ ಸಾಧ್ಯ ಆಯ್ತದೆ ಓದು ಉಕ್ಕಾಲು ಬುದ್ಧಿ ಮುಕ್ಕಾಲು ಅಂತೇಳಿ ಒಂದು ಮಾತುಂಟು ಓದು ಏನು ಓದಿದ್ದಾನೆ ಅನ್ನೋದಕ್ಕಿಂತಲೂ ಹೌದು ಮಾಡ್ತಿರುವ ವೃತ್ತಿಯಲ್ಲಿ ಅವನು ಎಷ್ಟು ಶ್ರದ್ಧೆ ಇಟ್ಟುಕೊಂಡಿದ್ದಾನೆ ಶ್ರದ್ಧೆಯಿಂದ ನಾವು ಯಾವ ಕೆಲಸ ಬೇಕಾದರೂ ಮಾಡಲಿ ಹೌದು ಅದರಲ್ಲಿ ನಮಗೆ ಶ್ರದ್ಧೆ ಉಂಟು ಅಂತ ಆದರೆ ಅದು ಅವ್ನನ್ನು ಬೆಳೆಸ್ತದೆ ಇಲ್ಲದಿದ್ರೆ ಒಂದು ಮೂರನೇ ಕ್ಲಾಸ್ ಓದಿದ ಅವನಿಗೆ ಏನು ಕನ್ನಡ ಗೊತ್ತಿದೆ ನನಗೆ ತುಂಬಾ ಜನ ಕಲಾವಿದರ ಒಡನಾಟ ಆಯಿತು ಅಂತ ಹೇಳಿದ್ನಲ್ಲ ಆದ್ರಿಂದ ನಾನು ಮೇಳದಲ್ಲಿದ್ದಾಗ ನನ್ನ ವೇಷ ಕುಟು ನಿದ್ದೆ ಮಾಡುವ ಅಭ್ಯಾಸ ಇಲ್ಲ ಅವ್ರೇನು ಮಾತಾಡ್ತಾರೆ ಅವ್ರೇನು ಕುಣಿತಾರೆ ಅವ್ರೇನು ಅಭಿನಯ ಮಾಡ್ತಾರೆ ಅದನ್ನು ನೋಡ್ರ ಕೇಳ್ತಾ ಬಂದವ ಹಾಗಾಗಿ ಬಹುಶಃ ನನಗೆ ಅದು ಸ್ವಲ್ಪ ಮೈಗುಡ್ತು ಹೌದು ಆದ್ರಿಂದ ಹಾಗಾಯ್ತು ತಮ್ಮನ್ನ ತಮ್ಮ ಅಭಿಮಾನಿಗಳು ಅಭಿಮನ್ಯು ಪಾತ್ರದಲ್ಲಿ ಬಹಳ ನೋಡಿ ಮೆಚ್ಚುಗೆಯನ್ನು ಪಟ್ಟಿದ್ದಾರೆ ನಿಮ್ಮ ಮೂಲಕ ಆ ಪಾತ್ರಕ್ಕೆ ಒಂದು ಘನತೆ ಅಂತ ಕೊಟ್ಟಿದ್ರಿ ನಿಮ್ಗೆ ಆ ಪಾತ್ರ ದೊರೆತದ್ ಹೇಗೆ ಮತ್ತಷ್ಟು ಪ್ರಸಿದ್ಧಿ ಹೇಗೆ ಪಡಿದ್ರಿ ಅಂತ ಹೇಳಿ ಪಾತ್ರ ದೊರೆತದ್ದು ಕಾಳಿಂಗ ನಾವು ಕಾಲದಲ್ಲಿ ಅಂತ ಹೇಳಿದ್ನಲ್ಲ ನನಗೆ ತಿಳಿದ ಹಾಗೆ ಅದು ಬರೇ ಬಯಲಾಟದ ಪ್ರಸಂಗ ರಸಗಳಿಗೂ ಅಲ್ಲಿ ಅವಕಾಶ ಇಲ್ಲ ಅದನ್ನು ಟೆಂಟ್ ಮೇಳದಲ್ಲಿ ಪ್ರದರ್ಶನ ನಡೆಸಿದವರು ಕಾಳಿಂಗಿ ನಾವು ಧರ್ಮರಾಯ ಅಭಿಮನ್ಯುವಿನ ಸಂಭಾಷಣೆ ತಂದೆ ಮಗನ ಬಾಂಧವ್ಯ ಸುಭದ್ರೆ ಅಭಿಮನ್ಯುವಿನ ಸಂಭಾಷಣೆ ತಾಯಿ ಮಗನ ಬಾಂಧವ್ಯ ಕೌರವನ ಅಭಿಮನ್ಯುವಿನ ಸಂಭಾಷಣೆ ಅದರಲ್ಲಿ ಕೌರವ ಅಭಿಮನ್ಯು ವಿರೋಧಿಗಳೇ ಆದರೂ ಅಭಿಮನ್ಯುವಿನ ವ್ಯಕ್ತಿತ್ವವನ್ನು ಮೆಚ್ಚಿಕೊಂಡು ಅಲ್ಲಿ ಅವ ಮಾತುಗಳು ಆಮೇಲೆ ದ್ರೋಣ ಒಬ್ಬ ಶಿಷ್ಯನ ಮಗ ಅಭಿಮನ್ಯು ಅವನ ವ್ಯಕ್ತಿತ್ವವನ್ನು ಕಂಡು ಮನಸಾರೆ ಹೊಗಳಂಥ ಒಂದು ಸಂದರ್ಭ ಇದನ್ನೆಲ್ಲ ಕಾಲಿಗೆ ನಾವ್ರು ತಂದು ಟೆಂಟ್ ಮೇಳಕ್ಕೆ ಇದು ಸಮರ್ಥ ಪ್ರಸಂಗ ಅಂತ ತೋರಿಕೊಟ್ಟು ನನಗದು ಮೈಗೂಡ್ತು ಆದ್ರಿಂದ ಅದರಲ್ಲಿ ಆ ತೆಂಕಿನಲ್ಲಿ ಅದಕ್ಕೂ ಮೊದಲು ನಾನು ಕೇಳಿದ ಹಾಗೆ ಪುತ್ತೂರು ಶ್ರೀಧರ ಭಂಡಾರು ಅವರು ಯಕ್ಷಗಾನ ಕ್ಷೇತ್ರಕ್ಕೆ ಪ್ರಸಿದ್ಧಿ ಅವರು ಒಟ್ಟಿಗೆ ನನ್ನ ನೆನ್ಪು ಮಾಡ್ಕೊಳ್ತಾರೆ ಜನ ಅನ್ನೋದು ನನಗೊಂದು ಹೆಮ್ಮೆಯ ವಿಷಯ ಅವರು ಮುಂದೆ ನಾನು ಎಂಥದ್ದು ಅಲ್ಲ ಅವರು ಒಂದು ಆ ಪಾತ್ರ ಮಾಡಿ ಬಂದು ನಿಂತಾಗ ಅಭಿಮನ್ಯ ಹೆಸರು ಕೆಳದಾಗ ಹೇಗಲ್ವಾ ಬೆಂಕಿ ಚೆಂಡ್ ಇವರು ಬಂದು ನಿಂತರೂ ಸಾಕು ಅಭಿಮನ್ಯು ಬಹುಶಃ ಹೀಗೆ ಇದ್ನು ಏನು ಅಂತ ಅನ್ನಿಸ್ತಿತ್ತು ಅದನ್ನು ಜನ ನನ್ನಲ್ಲಿ ಗುರುತಿದ್ರು ಅದು ನನ್ನ ಯೋಗ ದೈವಾನುಗ್ರಹ ಅಭಿಮಾನಿಗಳ ಪ್ರೀತಿ ಈಗ ಅಭಿಮನ್ಯು ಪಾತ್ರದ ಯಾವ್ದಾದ್ರು ಒಂದು ಸನ್ನಿವೇಶವನ್ನ ಹೇಳಲಿಕ್ಕೆ ಆಗ್ತದ ತಾಯಿ ಹತ್ರ ಹೇಳುವಾಗ ತಾಯಿಯೇ ಗೊತ್ತುಂಟು ಸುಭದ್ರೆಗೆ ಅವ ಸಾಯ್ಲಿಕ್ಕೆ ಹೋಗ್ತಾ ಇದ್ದಾನಂತ ಯಾಕಂದ್ರೆ ಧರ್ಮರಾಯ ಮೊದಲು ಹೇಳ್ತಾನೆ ಕಾಮಪಿತನಿದ ಬಲ್ಲನ ಬಲರಾಮನಿವನು ಪಾರ್ಥ ತಿಳಿವನು ಭೂಮಿಯಲ್ಲಿ ಸುರಪತಿಯ ಮೊಮ್ಮನು ಬಲ್ಲವ ಹೋಗಲಿಕ್ಕೆ ಅವನಿಗೂ ಹೋಗ್ಲಿಕ್ಕೆ ಮಾತ್ರ ಗೊತ್ತುಂಟು ಬರುದಿಲ್ಲವ ಅಂತ ಧರ್ಮರಾಯ ಹೇಳ್ತಾನೆ ಇದು ಆರಂಭದ ಪೀಠಿಗೆ ಹಾಗೆ ಸುಭದ್ರೆಗೂ ಗೊತ್ತುಂಟು ಇವ ತಿರುಗಿ ಬರುದಿಲ್ಲ ಅಂತ ಆಗ ಅವಳು ಬೇಡ ಅಂತ ಹೇಳ್ತಾಳೆ ಇಲ್ಲ ನಾನು ನನ್ನ ವಂಶದ ಕೀರ್ತಿಗಾಗಿ ಹೋಗಲೇಬೇಕು ಬರ್ತೇನೆ ಅನ್ನುವ ವಿಶ್ವಾಸ ಅಲ್ಲ ಆದರೆ ಸೋತ್ರೇ ನಮ್ಮ ವಂಶಕ್ಕೆ ಅಪಮಾನ ನಮ್ಮ ತಂದೆ ಒಂದು ಕಾಲದಲ್ಲಿ ಒಂದು ಮಾತಾಡಿದ್ರು ಹಸಿರು ಹುಲ್ಲನ್ನು ಕಂಡಾಗ ಹಸುವು ಹರ್ಷಿಸುವಂತೆ ಅಗಲಿದ ಪತಿಯನ್ನು ಕಂಡಾಗ ಸತಿಯು ಸಂತೋಷ ಪಡುವಂತೆ ಯುದ್ಧ ಎಂಬ ಮಾತುಗಳನ್ನು ಕೇಳಿದಾಗ ಕೃಷ್ಣ ನನ್ನ ಭುಜಗಳು ಕುಣಿತವೆ ಅಂತ ಆಡಿದವರು ನಮ್ಮಪ್ಪ ಅವರು ಮಗನಾಗಿ ನಾನು ಯುದ್ಧಕ್ಕೆ ಹಿಂದೆ ಎಂದಿಟ್ಟೆ ಅಂತಾರೆ ಹಿಂದಡಿ ಇಟ್ಟೆ ಅಂತಾರೆ ನಮ್ಮ ಮನತನದ ಗೌರವ ಏನಾಗಬೇಕಮ್ಮ ತಮ್ಮ ಸುದೀರ್ಘ ಯಕ್ಷಪಯಣದಲ್ಲಿ ನೀವು ಸಾಕಷ್ಟು ಪಾತ್ರಗಳಿಗೆ ಜೀವ ತುಂಬಿದವರು ಸಾಕಷ್ಟು ಪ್ರಸಂಗಗಳನ್ನು ಕಂಡವರು ಅಂದರೆ ನೀವು ನೆನಪು ಮಾಡ್ಕೊಳ್ಳೋದಾದ್ರೆ ನಿಮ್ಮ ಮನಸ್ಸಿನಲ್ಲಿ ಇವತ್ತಿಗೂ ನೆನಪಿರ್ಬೋದು ಅಂತ ಪ್ರಸಂಗ ಪಾತ್ರ ಯಾವುದು ತುಂಬ ಉಂಟು ತುಂಬ ಆರಂಭದಲ್ಲಿ ಬೇಡೂರು ಮೇಳಕ್ಕೆ ಬಂದಾಗ ಹ್ಞೂ ಚೈತ್ರಚಂದನ ಅಂತ ಒಂದು ಪ್ರಸಂಗ ಅದರಲ್ಲಿ ಜನ ಬಹಳ ಖುಷಿಪಟ್ಟರು ಹ್ಞೂ ಅದು ನೆನಪಿಟ್ಕೊಳ್ಳುವಂಥ ಪ್ರಸಂಗವೇ ಆಮೇಲೆ ಶಿವರಂಜಿನಿ ಅಂತ ಒಂದು ಬಂತು ಹಾಂ ಹಾಂ ಅದರಲ್ಲಿ ಪಡೆಯಪ್ಪನ್ ಪಿಕ್ಚರ್ನ ಪ್ರಸಂಗ ಅದು ರಜನಿಕಾತ್ ಮಾಡಿದ ಪಾತ್ರ ಅದು ಬಹಳ ಖುಷಿ ಕೊಟ್ಟಿದೆ ಆಮೇಲೆ ನಾಗವಲ್ಲಿ ಅಂತ ಬಂತು ಅದು ಮಿತ್ರ ಪಿಕ್ಚರ್ ಇದ್ದು ಅದರಲ್ಲೂ ನಾಯಕ ಪಾತ್ರ ಬಹಳ ಖುಷಿ ಕೊಟ್ಟಿದೆ ಹೊಸ ಪ್ರಸಂಗದಲ್ಲಿ ಇನ್ನು ಕೆಲವೆಲ್ಲ ಉಂಟು ಇದಂತೂ ಬಹಳ ನೆನಪಿನಲ್ಲಿ ಇರುವಂತದ್ದು ಆಮೇಲೆ ಇವರು ಪವನ್ ಕಿರಣ್ ಕೆರೆ ಅವರು ಬರದಂತ ಕೆಲವು ಪ್ರಸಂಗ ಉಂಟು ಒಂದು ಗೋಕುಲ ಅಷ್ಟಮಿ ಮತ್ತೊಂದು ಎರಡು ಮೂರು ಪಕ್ಕನೆ ನೆನಪಾಗುದಿಲ್ಲ ಒಳ್ಳೆ ಪಾತ್ರಗಳು ಪ್ರಸಂಗವೂ ಹಾಗೆ ಬಹಳ ಖುಷಿ ನೀವು ಪೌರಾಣಿಕ ಪ್ರಸಂಗಗಳಲ್ಲೂ ಅಭಿನಯಿಸಿದ್ರಿ ಸಾಮಾಜಿಕ ಪ್ರಸಂಗಗಳನ್ನು ಕಂಡಿದ್ರಿ ಎರಡಕ್ಕೂ ತುಲನೆ ಮಾಡಿ ನೋಡಿದ್ರೆ ಇಷ್ಟ ಅನ್ಸುತ್ತೆ ಯಾವ ಪೌರಾಣಿಕವ ಸಾಮಾಜಿಕ ಪೌರಾಣಿಕ ಪೌರಾಣಿಕವೇ ಸಾಮಾಜಿಕ ಸಾಮಾಜಿಕ ಅದಕ್ಕೆ ಇದನ್ನು ಹೋಲಿಸಬಹುದು ಇದು ಮನೋರಂಜನಾತ್ಮಕವಾಗಿ ಮಾಡುವಂತಹ ಕಥೆಗಳು ಹೊಸ ಪ್ರಸಂಗಗಳು ಆದ್ರೆ ಡೇರಿ ಮೇಳಕ್ಕೆ ಅದು ಅನಿವಾರ್ಯ ಪೌರಾಣಿಕ ಪ್ರಸಂಗ ಬಯಲಾಟದಲ್ಲೂ ಆಡ್ತದೆ ಟೆಂಟಿನಲ್ಲಿಯೂ ಆಡ್ತಾರೆ ಆದ್ರೆ ಇಲ್ಲಿ ಜನ ಮನ ಮನೋರಂಜನೆಗಾಗಿ ಬರ್ತಾರೆ ಆಗ ಈಗಿನ ವಾತಾವರಣದಲ್ಲಿ ಬೆಳೆಯುತ್ತಿರುವ ಈ ಪ್ರಪಂಚದಲ್ಲಿ ಹೊಸ ಪ್ರಸಂಗ ಅನಿವಾರ್ಯ ಅದರಲ್ಲಿ ನಾನು ಹೇಳುದೇನು ಕೇಳಿದೆ ನಾನು ಕೇಳುದಲ್ಲ ಪ್ರಸಂಗಕರ್ತರ ಆಶಯವೂ ಅದೇ ಇರಬಹುದು ಸಮಾಜಕ್ಕೆ ಒಂದು ಸಂದೇಶ ಅದು ಬೇಕು ಆಗ ಕಥೆ ಜೀವಂತವಾಗಿ ನಿಲ್ತದೆ ಹಾಗಾದ್ರೆ ಇತ್ತೀಚಿನ ದಿನಗಳಲ್ಲಿ ಯಕ್ಷಗಾನ ಕಾಲಮಿತಿಯ ಸಂದರ್ಭಗಳನ್ನು ನಾವು ಕಾಣ್ತಾ ಇದ್ದೇವೆ ಇದರಲ್ಲಿ ಇದ್ರ ಬಗ್ಗೆ ತಮ್ಮ ಈಗಿನ ವಾತಾವರಣಕ್ಕೆ ಬೇಕೇ ಸರಿ ಈ ಮಾತನ್ನು ನಾನು ಸುಮಾರು ವರ್ಷದ ಹಿಂದೆ ನಮ್ಮ ಯಜಮಾನ್ರತ್ತೆ ಹೇಳಿದೆ ಕಾಲಮಿತಿ ತಪ್ಪೇನು ಅಲ್ಲ ಯಜಮಾನ್ ಯಾಕಂದ್ರೆ ಈಗ ಎಲ್ಲಾ ವೆಹಿಕಲ್ ವ್ಯವಸ್ಥೆ ಇದ್ದವರು ಬೆಳಗೋರಿಗೆ ಆಟ ಯಾರೂ ನೋಡುದಿಲ್ಲ ಯಾವ ಕಲಾವಿದ್ರು ನೋಡುದಿಲ್ಲ ಯಾಕೆ ಕೇಳಿದ್ರೆ ನಾಳೆ ಇಲ್ಲಿ ಮಲ್ಕೊಳ್ಳು ಇಷ್ಟಪಡುವುದಿಲ್ಲ ಅವ್ರವ್ರ ಉದ್ಯೋಗಕ್ಕೆ ಹೋಗ್ತಾರೆ ಆಗ ಕಾಲಮಿತಿ ಆದಾಗ ಬರ್ಲಿಕ್ಕೂ ಹೋಗ್ಲಿಕ್ಕೂ ಯಾವುದೂ ಸಮಸ್ಯೆಗಳೇನು ಇಲ್ಲ ಮೊದ್ಲಿಂದ ಮಾಡಿದ್ರು ಯಕ್ಷಗಾನ ಅಂದ್ರೆ ಬೆಳಗು ಅಡಿಗಾಡುದು ಮಾಡಿದ್ರು ಯಕ್ಷಗಾನವೇ ಕಾಲಮಿತಿ ಮಾಡಿದ್ರು ಯಕ್ಷಗಾನವೇ ಅದರಲ್ಲಿ ವ್ಯತ್ಯಾಸಗಳೇನು ಇಲ್ಲ ಅದನ್ನ ತಪ್ಪೇನು ಅಲ್ಲ ಅಂತ ಹೇಳುದು ನೀವು ಮೊದ್ಲು ಪೂರ್ಣ ಪ್ರಮಾಣದಲ್ಲಿ ತೊಡಗಿಸಿಕೊಂಡಿದ್ರಿ ಕಾಲಮಿತಿ ಅಂತ ಬಂದಾಗ ನೀವು ಕಲಾವಿದರ ದೃಷ್ಟಿಯಿಂದ ನಿಮ್ಗೆ ಹೇಗೆ ಅಡ್ಜಸ್ಟ್ ಆದ್ರಿ ಅದಕ್ಕೆ ನನಗೆ ನಿತ್ಯವೇ ಆಯ್ತು ತೊಂದರೆ ಏನೂ ಆಗಲ್ಲ ಆಯ್ತು ಬೇಗ ಮುಗಿತದಲ್ಲ ನಿದ್ರೆ ಮಾಡಬಹುದಲ್ಲ ಇಡೀ ರಾತ್ರಿ ಆಟ ಅಂತ ಆದ್ರೂ ಕೂಡಲೇ ಬೇಕೋ ಬೇಡವಿದ್ದು ಗೆಡ್ಲೇಬೇಕು ಹೌದು ಹೌದು ಅಲ್ವಾ ಹೌದು ನನಗೆ ಖುಷಿ ಆಯ್ತು ತಪ್ಪೇನು ತೊಂದ್ರೆ ಏನು ಆಗಿ ಬಹಳಷ್ಟು ಯಕ್ಷಗಾನ ಕಲಾವಿದರನ್ನು ನಾವು ನೋಡಿದ್ದೇವೆ ಅವರು ಕಲಾವಿದರಾಗಿ ಭಾಳ ವೇದಿಕೆಯಲ್ಲಿ ವಿಜೃಂಭಿಸಿದರೂ ಕೂಡ ರಂಗಸ್ಥಳಗಳಲ್ಲಿ ವಿಜೃಂಭಣೆಸಿದರೂ ಕೂಡ ಅವರು ವೈಯಕ್ತಿಕ ಬದುಕಿನಲ್ಲಿ ಅವರು ಸೋತಿರ್ತಾರೆ ಅಂದರೆ ಆರ್ಥಿಕವಾಗಿರ್ಬೋದು ಮತ್ತು ಬೇರೆ ಬೇರೆ ಕಾರಣದಿಂದಾಗಿ ಅದು ನಮಗೆ ಗೋಪಾಲಾಚಾರರ ಸಂದರ್ಭಗಳು ಹೇಗಿತ್ತೋ ಗೊತ್ತಿಲ್ಲ ಅದನ್ನು ನೀವು ನೆನ್ಪು ಮಾಡ್ಕೊಳ್ಳೋದಾದರೆ ನಿಮ್ಮ ಯಕ್ಷಗಾನ ವೃತ್ತಿ ಬದುಕಿನ ಆರಂಭ ದಿನಗಳು ಹೇಗಿತ್ತು ಅದು ಸುಖಮಯವಾಗಿತ್ತ ಇಲ್ಲ ಬಹಳ ಕಷ್ಟ ಭಾಳ ಕಷ್ಟ ಬಹಳ ಭಾಳ ಕಷ್ಟವಾಗಿತ್ತು ಇದು ಇದ್ರೂ ಭಾಳ ಇದ್ದೇನೆ ಅಂತಲ್ಲ ಅದು ತೊಂದರೆ ಇಲ್ಲ ಹಾಂ നോട വ്യവസ്ഥി നോക്ക മകനിക ഉദ്യോഗ ആകെ നന അങ്ങനെ തൊന്നരേനുല്ല ബാള കഷ്ട ಬದುಕು ಆಯ ನಿರ್ವಹಣೆ ಎಲ್ಲ ಕಷ್ಟ ಇದೆ ಈಗ ಯಕ್ಷಗಾನದಲ್ಲಿ ಸಾಕಷ್ಟು ನೀವು ಹೇಳಿದಾಗ ಕಾಲಮಿತಿ ಪ್ರಸಂಗಗಳು ಬಂದಿದೆ ಅಭಿಮಾನಿಗಳೇ ಯಕ್ಷಗಾನವನ್ನು ಆಯೋಜಿಸುವಂತ ಸಂದರ್ಭಗಳು ಬಹಳ ಇದೆ ಯಕ್ಷಗಾನನ ಇಷ್ಟಪಟ್ಟು ನೋಡುವವರ ಸಂಖ್ಯೆ ಒಂದು ವರ್ಗ ಈಗ ಜಾಸ್ತಿ ಒಪ್ಕೊಳ್ತಾ ಇದೆ ಯಕ್ಷಗಾನವನ್ನ ಈಗ ಹಿಂದೆಲ್ಲೇ ಇದ್ದ ಕೂಗು ಯಕ್ಷಗಾನ ನೋಡೋರಿಲ್ಲ ಅನ್ನೋ ಕೂಗು ಈಗ ಬದಲಾವಣೆ ಆಗಿದೆ ಈ ಸಂದರ್ಭದಲ್ಲಿ ಈಗ ಯಕ್ಷಗಾನ ಕಲಾವಿದರಿಗೆ ಜಾಸ್ತಿ ಪ್ರಾಶಸ್ತ್ಯ ಸಿಗ್ತಾ ಇದೆ ಅವರಿಗೆ ಆರ್ಥಿಕವಾಗಿ ಸ್ವಲ್ಪ ಬೆಂಬಲ ಸಿಗ್ತಾ ಇದೆ ಅಂತ ನಿಮ್ಗೆ ಅನ್ಸುತ್ತೆ ಖಂಡಿತ ಇದೆ ಖಂಡಿತ ಇದೆ ಈಗ ಯಾವ ಕಲಾವಿದನಿಗೂ ಅದೇನು ತೊಂದರೆ ಇಲ್ಲ ಆದ್ರೆ ಸ್ವಲ್ಪ ಜನ ಗುರುತಿಸುವ ಕಲಾವಿದನಿಗೆ ಆದ್ರೆ ಹಿಂದೆ ನನಗೆ ಗೊತ್ತಿಲ್ಲ ಆದ್ರೆ ಜನ ಗುರುತಿಸುವ ಕಲಾವಿದನಿಗೆ ಸರಿಯಾಗಿ ಬದುಕಿದೆ ಅಂತಂದ್ರೆ ಏನು ತೊಂದರೆ ಇಲ್ಲ ತಮ್ಮ ಇಷ್ಟು ವರ್ಷಗಳ ಕಲಾ ಸೇವೆಯಲ್ಲಿ ನೀವೊಬ್ರಿಗೆ ಪರಿಪೂರ್ಣ ಕಲಾವಿದರಾಗಿ ಮುಂದುವರಿಬೇಕಿದ್ರೆ ತಮ್ಮ ಕುಟುಂಬದವರ ಪಾತ್ರ ಬಹಳ ದೊಡ್ಡದಿರುತ್ತೆ ಬೆಂಬಲ ಹೆಂಗಿತ್ತು ಅಂತ ಬೆಂಬಲ ಕಷ್ಟಗಳನ್ನು ಆಗ ನೋಡಿ ನನಗೆ ಆಗಿ ಆರು ವರ್ಷದ ಮೇಲೆ ಮೇಲ್ಮಟ್ಟ ತೀರ್ಥಲ್ಲಿ ಬಿಟ್ಟೆ ಇಲ್ಲಿಗೆ ಬಂದೆ ಒಬ್ಬಳನ್ನೇ ಬಿಟ್ಟು ಹೋಗ್ಬೇಕಲ್ಲ ಆಗುದಿಲ್ಲ ಅಂದಿದ್ರೆ ಅನೇಕ ಕ್ಷಯನ ಬಿಡ್ಬೇಕು ಅಲ್ವಾ ಹಾಗಾಗಿ ಕುಟುಂಬದವರು ಸಹಕಾರ ಇಲ್ದಿರ ಆಗುದಿಲ್ಲ ಬಿಡಿ ಅಲ್ವಾ ಖಂಡಿತ ಸಿಕ್ಕಿತ್ತು ಆಯ್ತು ತಮ್ಮ ಕಲಾ ಸೇವೆ ಮೂಲಕವೇ ಇದೆಲ್ಲ ಸಾಧ್ಯ ಅಂತ ಹೇಳಿ ನೀವು ಹೇಳ್ತೀವಿ ಹೌದೌದು ನಾನು ಏನು ಮಾಡಿದ್ರು ಅದು ಯಕ್ಷಗಾನ ಕಲೆಯಿಂದ ಅದ್ರ ಅಲ್ಲ ಅಂತ ಹೇಳಿದ್ರೆ ನಾನು ಆ ಕಲಾ ಮತಿಗೆ ದ್ರೋಹ ಮಾಡಿದಾಗ ಎಲ್ಲವೇ ಇಲ್ಲ ಎಲ್ಲಾ ಕೊಟ್ಟಿದ್ದು ಯಕ್ಷಗಾನ ಆ ಮಟ್ಟಿಗೆ ಧನ್ಯತಾ ಭಾವವಿದೆ ಅಲ್ವಾ ತಮ್ಮ ಇಷ್ಟು ವರ್ಷಗಳ ಕಲಾ ಸೇವೆಯಲ್ಲಿ ಹ್ಮ್ ನೀವು ಯಕ್ಷಗಾನದ ಬೇರೆ ಬೇರೆ ಆಯಾಮಗಳನ್ನು ಬಂದಿದ್ದೀರಿ ಬೇರೆ ಬೇರೆ ಪ್ರಕಾರಗಳು ಈಗ ನೀವೇ ಹೇಳಿದಾಗ ಎತ್ತಿನ ಗಾಡಿಯಲ್ಲಿ ಶುರುವಾಗಿ ಇವಾಗಿನ ಬದಲಾವಾದ ಕಾಲಘಟ್ಟವನ್ನು ನೋಡಿದಿರಿ ನಿಮ್ಗೆ ಯಾವ ಕಾಲಘಟ್ಟದಲ್ಲಿ ಬಹಳ ಚಂದ ಅಂತ ಅನ್ಸ್ತಿತ್ತು ನಿಮ್ಗೆ ಕಂಫರ್ಟ್ ಅಂತ ಹೇಳಿ ಅನ್ಸುವ ಸಂದರ್ಭ ಈಗಲೇ ತೊಂದ್ರೆ ಇಲ್ಲ ನೋಡಿ ಆಗ ಕಲೆ ಇಟ್ಟು ನನ್ನ ಕೆಲವು ಫೋಟೋ ಉಂಟು ಕಡೆಗೆ ಬೇಕು ತೋರಿಸ್ತೇನೆ ಆ ವೀಕ್ಷಕ ಅಂಧಕಾರ ಇಲ್ರಿ ಹಾಗಂತ ಕೆಲವೇ ಜನರು ಹೇಳಬಾರದು ಅದೇ ಯಕ್ಷಗಾನ ಅಂತ ಹೇಳುವ್ರು ಇದ್ದಾರೆ ಈಗ ವೇಷದ ಸೌಂದರ್ಯವೇ ಬೇರೆ ಅಲ್ಲವಾ ಅಲ್ವಾ ಅದು ಬದಲ ಯಾವುದ್ರಲ್ಲಿ ಬದಲಾವಣೆ ಇಲ್ಲ ಮೊದಲು ಪಾಣಿ ಪಂಚ ಅಲ್ಲಿ ಹಾಕ್ತಿದ್ರು ಆಮೇಲೆ ಪಂಚ ಉಡ್ಲಿಕ್ಕೆ ಶುರು ಮಾಡುದು ಈಗ ಪ್ಯಾಂಟ್ ಯಾಕೆ ಆ ಬದಲಾವಣೆಗಳನ್ನ ಬದಲಾವಣೆಗಳೆಲ್ಲ ನಲ್ ಮಗಳಿಲಿಕ್ಕುಂಟ ಅಲ್ವಾ ಇದು ಹಾಗೆ ಯಾಕಪ್ಪ ಈಗ ಒಂದು ಕ್ಯಾರಿ ಮನೆಯಲ್ಲಿ ಕಟ್ಟಿದ್ರೆ ಅದ್ರ ಚಂದವೇ ಬೇರೆ ಆಗ ಹಾಗೆಟ್ಲಿಲ್ಲ ಯಾರೋ ಹೇಳಿದ್ ಕೇಳಿದೇನೆ ಒಂದು ಬೆಂಡಿನ ದಂಡೆ ಇಟ್ಟು ಅದಕ್ಕೆ ಎಂತಾದ್ರೂ ಸಿಕ್ಕಿಸ್ತಿದ್ರು ನಂಗೆ ಗೊತ್ತಿಲ್ಲ ಅದು ನಾನು ಆ ಕಾಲ ಎಲ್ಲ ಹೌದು ಈಗ ವೇಷದ ಸೌಂದರ್ಯ ಹಾಂ ಹಾಂ ಎಲ್ಲ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಯಕ್ಷಗಾನದಲ್ಲಿ ಇಂಥದ್ದೊಂದು ಬದಲಾವಣೆ ಆದರೆ ಇನ್ನೂ ಚ ಉತ್ತುಂಗಕ್ಕೆ ಇರ್ತದೆ ಅನ್ನೋದಾದರೆ ಯಾವುದನ್ನು ನೀವು ಹೇಳಲಿಕ್ಕೆ ಇಷ್ಟಪಡ್ತೀರಿ ಈ ಕಲಾ ಭಾಗವತಿಕೆಯಲ್ಲಿರ್ಬೋದು ಹೆಜ್ಜೆಗಾರಿಕೆಯಲ್ಲಿರ್ಬೋದು ವೇಷಗಾರಿಕೆಯಲ್ಲಿರ್ಬೋದು ಯಾ ಎಲ್ಲ ಆಯಾಮದಲ್ಲಿ ಕೇಳ್ತಾ ಇರೋದು ನಾನು ಮುಂದೆ ಹೇಗೆ ನಡೆಸೋದು ನನ್ಗೆ ಗೊತ್ತಿಲ್ಲ ಆದ್ರೆ ಈಗಿನ ಮಟ್ಟಿಗೆ ನನ್ನ ಲೆಕ್ಕದಲ್ಲಿ ಸಾರಿ ಉಂಟು ಅಂತ ಹಾ ಮುಂದೆ ಹೇಗೆ ಹೋಗುತ್ತೆ ಗೊತ್ತಿಲ್ಲ ಯಾಕಂದ್ರೆ ಬಹಳ ವೇಗವಾಗಿ ಓಡ್ತಾ ಇದೆ ಪ್ರಪಂಚ ಮಾತ್ರ ಅಲ್ಲ ಕಲಾ ವಿಭಾಗವೂ ಹೌದು ಅಂದ್ರೆ ಈಗ ಇದ್ರೆ ಹೀಗೆ ಇದ್ರೆ ಚಂದ ಅಂತ ಅನ್ನಿಸ್ತದೆ ಮತ್ತೆ ಇದ್ರ ಜೊತೆಗೆ ತಾವು ತಮ್ಮ ಪಾತ್ರದ ಮೂಲಕ ಪಾತ್ರದ ವೈಶಿಷ್ಟ್ಯತೆ ಮೂಲಕ ಸಾಕಷ್ಟು ಅಭಿಮಾನಿಗಳನ್ನು ಗಳಿಸ್ಕೊಂಡಿದ್ರಿ ಆ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಹೆಮ್ಮೆ ಉಂಟು ಹೆಮ್ಮೆ ಉಂಟು ಅಭಿಮಾನಿ ದೇವರುಗಳು ಅಂತ ರಾಜಕುಮಾರ್ ಕಲಾವಿದರನ್ನು ಬೆಳೆಸುದ್ರೆ ಅಭಿಮಾನಿಗಳೇ ಯಜಮಾನರಿಗೆ ಒಬ್ಬ ಕಲಾವಿದ ಬೇಕು ಅಂತ ಅನಿಸಿದ್ರೆ ಅವನ ಜನಪ್ರಿಯತೆ ಏನು ಅಲ್ವಾ ಅದನ್ನ ಮೊದಲು ನೋಡ್ತಾರೆ ಅಭಿಮಾನಿಗಳು ಬಯಸ್ತಾ ಇದ್ರೆ ಯಜಮಾನಿಗೂ ಬೇಡ ಹೌದು ಹಾಗಾಗಿ ಅಭಿಮಾನಿಗಳೇ ದೊಡ್ಡವರು ಆಗಾಗ ಹವ್ಯಾಸಿ ಮೇಲೆಗಳಲ್ಲಿ ಕಾಣಿಸ್ಕೊಳ್ತಾ ಇದ್ರಿ ಈಗ ನಿಮ್ಗೆ ಯಾವ ತರದ ಅನುಭವ ಆಗ್ತಾ ಇದೆ ಅಂತ ಈಗಂದ್ರೆ ನಾನು ಆಗಾಗ ಆಗಾಗಾದ್ರೂ ಹೋಗುದು ಯಾಕೆ ಕೇಳಿದ್ರೆ ನಾನು ಬೇರೆ ಅಂತ ಕೆಲಸ ಮಾಡುದಿಲ್ಲ ಮಾಡ್ಲಿಕ್ಕೆ ಬರುವುದೂ ಇಲ್ಲ ಕಲಾವಿದರಾಗೆ ಹೌದು ಹಾಗಾಗಿ ಸುಮ್ಮನೆ ಕೂತ್ಕೊಳ್ಳಿ ಖಂಡಿತ ಆಗುದಿಲ್ಲ ಅಯ್ಯೋ ಸುಮ್ಮನೆ ಕೂತ್ರೆ ಆ ಹಿಂಸೆ ಉಂಟಲ್ಲ ನನಗೆ ಮತ್ತು ಅಂಗಡಿ ಬದಿ ಹೋಗಿ ಕೂತ್ಕೊಂಡು ಬದ್ ಜೊತೆಗೆ ಹೊರಗಿದ್ರು ಅದಿಲ್ಲ ಮನೆ ಆಯ್ತು ನಾನು ಹಾಗಾಗಿ ಬೆಳ್ಳಿ ಆಟಗಳಿದ್ರೆ ಮನಸ್ಸಿಗೆ ಖುಷಿಗಳು ತಮ್ಮ ಕಲಾ ಸೇವೆಗೆ ಸಾಕಷ್ಟು ಪ್ರಶಸ್ತಿಗಳು ಬಂದಿದೆ ಬಿರುದು ಸನ್ಮಾನಗಳೆಲ್ಲ ಸಿಕ್ಕಿದೆ ಅನ್ಸುತ್ತೆ ಇವತ್ತಿಗೆ ಕಲಾವಿದರಿಗೆ ಅದಕ್ಕಿಂತ ದೊಡ್ಡ ಸಂತೋಷ ಏನುಂಟು ರಂಗ ಪ್ರವೇಶ ಮಾಡಿದಾಗ ಪ್ರೇಕ್ಷಕರು ಅವನು ಚಪ್ಪಾಳೆಯೊಂದಿಗೆ ಶಿಳ್ಳೆಯೊಂದಿಗೆ ಸ್ವಾಗತ ಮಾಡ್ತಾರಲ್ಲ ಅದು ಕಲಾವಿದರಿಗೆ ಕೊಡುವ ಸ್ಫೂರ್ತಿ ಕಲಾವಿದನಿಗೆ ಮಾಡುವ ಸನ್ಮಾನ ಉಂಟಲ್ಲ ಅವನು ಬೆಳೆಸುವ ರೀತಿ ಸಂತೋಷ ಉಂಟು ನನಗೆ ನಿಜ ಹೇಳಬೇಕಾ ರಾಜ್ಯೋತ್ಸವ ಪ್ರಶಸ್ತಿ ಬಂತು ಅದಕ್ಕಿಂತ ದೊಡ್ಡ ದೊಡ್ಡ ಸಮ್ಮಾನ ಬೇರೆ ಆಗಿದೆ ಆದರೆ ಇದಕ್ಕಿದ್ದ ಮೌಲ್ಯ ಉಂಟು ನೋಡಿ ಇದು ಒಂದು ದಾಖಲೆ ಖಂಡಿತ ಅಲ್ವಾ ನನಗೆ ಅರವತ್ತರ ಸಂಭ್ರಮ ಅಂತ ಮಾಡಿದ್ರು ಏನು ಜನ ಸೇರಿದ್ರು ಎಷ್ಟು ಪ್ರಚಾರ ಆಗಿತ್ತು ಏನು ವೈಭವ ಆದರೆ ಈ ಮೌಲ್ಯ ಇಲ್ಲ ಅದಕ್ಕೆ ಅಲ್ವಾ ಅದರಿಂದ ಖುಷಿ ಉಂಟು ಸಮ್ಮಾನ ಇದು ಒಂದು ಬೇಕಿತ್ತು ಯಾಕೆಂದರೆ ಕಲಾವಿದರನ್ನ ಸಮಾಜ ಗುರುತಿಸುವುದು ಬೇರೆ ಸರ್ಕಾರ ಗುರುತಿಸುವುದು ಬೇರೆ ಹೌದು ಅಲ್ವಾ ಇದು ಸರ್ಕಾರ ಗುರುತಿಸುವಂತ ಒಂದು ಸಂದರ್ಭ ನನಗೆ ಬಂತು ಅಂತಾದರೆ ನನ್ನ ಕಲಾ ಜೀವನದ ಸಾರ್ಥಕದ ಕ್ಷಣ ಅಂತ ಭಾವಿಸ್ತೇನೆ ಯುವ ಕಲಾವಿದರಿಗೆ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಒಳ್ಳೇದಾಗಬೇಕು ಯಕ್ಷಗಾನ ಉಳಿಬೇಕು ಮತ್ತು ಬೆಳೆಬೇಕು ಅದಕ್ಕೆ ಯುವ ಕಲಾವಿದರ ಶ್ರಮ ಬಹಳ ಬೇಕು ಯಾಕಂದ್ರೆ ನಾವಿನ್ನು ಎಲ್ಲ ಮರೆಗೆ ಸರಿದವರು ಪ್ರತಿಭಾನ್ವಿತ ಯುವ ಕಲಾವಿದರಿದ್ದಾರೆ ಅದನ್ನು ಹೇಳಿ ಕೇಳಿ ಮಾಡಿದರೆ ಈ ಯಕ್ಷಗಾನ ಕಲೆ ಯಾವತ್ತೂ ಶ್ರೀಮಂತವಾಗಿ ಇರ್ತದೆ ಅದಕ್ಕೆ ಅನುಮಾನವೇ ಇಲ್ಲ ಆದರೆ ಇಚ್ಛಾನು ಸಹ ಸ್ವಲ್ಪ ಕಡಿಮೆ ಮಾಡಬೇಕು ಕುಂದಾಪುರ ಡಾಟ್ ಕಾಮ್ನ ಈ ಒಂದು ಸಂವಾದದಲ್ಲಿ ಭಾಗವಹಿಸೋದಕ್ಕೆ ನಮಗೆ ಅನಂತ ಧನ್ಯವಾದಗಳು ನಿಮಗೂ ನೋಡಿದ ವೀಕ್ಷಕರಿಗೂ ಅನಂತ ವಂದನೆಗಳು